ಇವತ್ತು ಅಂಜಲಿ ಏನು ಕೊಲೆಯಾಗಿದೆಯಲ್ಲ, ಭಾಳ ಒಂದು ಭಾಳ ಕೆಟ್ಟ ಅನಿಸ್ತಾ ಇದೆ. ಇವತ್ತು ಏನು ಕಾನೂನು ಸುವ್ಯವಸ್ಥೆ ಹೆಂಗಪ್ಪ ಹಿಂಗಾದ್ರೆ, ಮೂರು ಜನ ಹೆಣ್ಮಕ್ಕಳು ವಯಸ್ಸಾದ ಅವ್ರ ಅಜ್ಜಿ ಬೆಳಿಗ್ಗೆ ಬಂದು ಬಾಗ್ಲ ಬಡಿದು ಯಾವನೋ ಒಬ್ಬನ ಬಂದು ಹಿಂಗೆ ಒಬ್ಬ ಹೆಣ್ಮಗಳನ್ನ ಕೊಲೆ ಮಾಡ್ತಾರೆ ಅಂತಂತಂದ್ರೆ ಏನು ಎಂಥ ಸ್ಥಿತಿ ಬಂತಲ್ಲಪ್ಪ ನಮ್ಮ ಇಡೀ ರಾಜ್ಯ ಅಂತ ಭಾಳ ಮನಸ್ಸಿಗೆ ನೋವಾಗ್ತಾಯಿದೆ. ಇವತ್ತು ಇದನ್ನು ನೋಡಿದ್ರೆ ಎಲ್ಲ ಘಟನೆ ಮತ್ತು ನಾನು ಇವತ್ತು ಕೇಳಿದ್ವಿ ಆ ಮಕ್ಕಳಿಗೆ ಒಬ್ಬನ ಮಾತ್ರ ಅರೆಸ್ಟ್ ಮಾಡ್ಯಾರ, ಅದರಿಂದ ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ, ಅವ್ರು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಂತ. ಅದಕ್ಕೆ ಇದೆಲ್ಲ ಯಾಕೆ ಆಗ್ತಾಯಿದೆ, ಇದೆಲ್ಲ ಆಗಬಾರ್ದು. ಇಲ್ಲಿ ಕೊಲೆ ಮಾಡಿ ಮತ್ತು ರೈಲ್ವೆ ಬೋಗಿಯೊಳಗೆ ಯಾರನ್ನೂ ಕೊಲೆ ಮಾಡೋಕೆ ಹೋಗ್ತಾನೆ, ಅಲ್ಲಿ ಗೊತ್ತಿಲ್ಲ ಇವನೋ ಕಲೆಯಾಗಾರಿದ್ರೆ ಅದು ಏನು ಹಾಕಿದ್ ಗೊತ್ತಿಲ್ಲ, ಅಲ್ಲಿ ಪಬ್ಲಿಕ್ ಅವನ್ನ ಮುಗಿಸ್ತಿದ್ರೆ ಅನ್ನೋದು ಗೊತ್ತಿಲ್ಲ. ಈ ಥರ ಇಷ್ಟೊಂದು ಓಪನ್ ಆಗಿ ಇವತ್ತು ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಹದಗೆಟ್ಟಿದೆಯಲ್ಲ, ಭಾಳ ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ. ಇದಕ್ಕೆ ಗೃಹ ಮಂತ್ರಿಗಳು ಹೊಣೆಗಾರಿಕೆ ಹೊರಬೇಕು, ಪೊಲೀಸರು ಭಾಳ ಇದು ಭಾಳ ದೌರ್ಬಲ್ಯ ತೋರಿಸ್ತಾ ಇದೆ. ಇವತ್ತು ಅಧಿಕಾರಿಗಳು ಅಲರ್ಟ್ ಆಗಬೇಕು. ಅದನ್ನು ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀನಿ, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಸಾಕಷ್ಟು ತೊಂದರೆಯಲ್ಲಿದ್ದಾರೆ, ದುಡ್ಕೊಂಡು ತಿನ್ನೋರು ಮೂರು ಜನ ಹೆಣ್ಮಕ್ಕಳು, ಅಜ್ಜಿ, ಅದರಲ್ಲಿ ಒಂದು ಹುಡುಗಿನ ಕೊಲೆ ಆಗಿದೆ. ಅದಕ್ಕೆ ಅವ್ರಿಗೆ ಏನು ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು, ಮನೆ ಇಲ್ಲ. ನಾನು ಕೇಳಿದೆ ಈಗ ಮನೆಗಳು ಬೇಕಾಷ್ಟು ಆಶ್ರಯಕ್ಕೆ ಎಲ್ಲದಕ್ಕೂ ನಾವು ಅಪ್ಲೈ ಮಾಡೀವಿ, ಎಲ್ಲೂ ಮನೆ ಕೊಡ್ತಾ ಇಲ್ಲ ಅಂದರು. ಸೇಫ್ಟಿ ಇಲ್ಲ ಅವ್ರಿಗೆ. ಇಡೀ ರಾಜ್ಯದಲ್ಲಿ ಹಿಂಗೆಲ್ಲ ಆದರೆ ಹೆಂಗೆ ಬದುಕಬೇಕು, ಹೆಂಗೆ ಬಡ ಮಕ್ಕಳು ಕೂಲಿ ಕಾರ್ಮಿಕರು ಹೆಂಗೆ ಬದುಕಬೇಕು. ಅದಕ್ಕೆ ದಯವಿಟ್ಟು ಸರ್ಕಾರನ ಒತ್ತಾಯ ಮಾಡ್ತೀನಿ, ಇದೆಲ್ಲ ನಿಲ್ಲಬೇಕಿಂತ ಅನ್ಯಾಯ ದೌರ್ಜನ್ಯ ಹೆಣ್ಮಕ್ಳ ಮೇಲೆ ನಡೀತಾ ಇದೆ, ಅದು ಬಡ ಹೆಣ್ಮಕ್ಳ ಮೇಲೆ ನಡೀತಾ ಇದೆ. ಇದು ತಕ್ಷಣ ನಿಲ್ಲಬೇಕು, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಲ್ಲಿ ನಾನು ವಿನಿಸ್ಕೋತೇನೆ. ಅಲ್ಲ ಇದು ಒಂದೇ ಅಲ್ಲರಿ, ಇದು ಹಂಗೆ ಚಾಲೂನೇ ಇದೆ ಅಲ್ಲ, ಒಂದಾದಿಂದ ಒಂದು ಚಾಲು ಆಗ್ತಾ ಇದೆ. ಇದು ಬಿಟ್ಟರೆ ಮತ್ತೆ ಬೇರೆ ಕಡೆ ಇದೆ, ಬೇರೆ ಕಡೆನೂ ಆಗ್ತಾ ಇದ್ದಾವೆ ಕೊಲೆಗಳು. ಫೋಟೋ ಪೋಸ್ ಅಂತಂದ್ರೆ ಶಾಸಕರ ಜನಪ್ರತಿನಿಧಿಗಳು ನಾವು ಬರಬೇಕು ಏನಾಗಿದೆ ಅಂತೇಳಿ ಸರ್ಕಾರ ಹಿಂಡಬೇಕಲ್ಲ ಕಿವಿ ಅವ್ರನ್ನ. ಫೋಟೋ ಪೋಸ್ ಅಂತಾರೇನ್ರಿ ಇಂಥವಕ್ಕೆಲ್ಲ. ಈಗ ಶಾಸಕರು ಮನೆ ಕೊಟ್ಟಿಲ್ಲ ಅಂತ ಪಾಪ ಅಜ್ಜಿ ಹೇಳ್ತಾರೆ, ಅವರು ಸಂಬಂಧಿಕರು ಎಲ್ಲರೂ ಬಂದು ಹೇಳತ್ತಾರೆ ಒಂದು ಮನೆ ಕೊಡಿಸ್ರಿ ಏನಾಗೋದೈತಿ, ಖಾಲಿ ಅದಾವಂಥವು ಆಶ್ರಯ ಮನೆಗಳು. ನಮ್ಮ ಕಾರ್ಯಕರ್ತರು ಹೇಳಿದರು ಅಂಥವೆಲ್ಲ ನಿಂತು ಶಾಸಕ ಕೊಡಿಸ್ಬೇಕು, ಇಂಥವೆಲ್ಲ ಸುಳ್ಳು ಅಪಾದನೆ ಮಾಡ್ಬೇಡ ಸುಮ್ಮನೆ. ಆ್ಯಕ್ಚುಲಿ ನಾನು ಅಲ್ಲಿ ನಮ್ಮ ಹುಡುಗರು ಈ ಭಾಗದವ್ರು ಹೇಳಿದ ಪ್ರಕಾರ ಅಧಿಕಾರಿಗಳು ತಪ್ಪ ಇಲ್ಲ, ಕೆಲವು ಇನ್ನೂ ಯಾರೋ ಒಂದು ಪರ್ಟಿಕ್ಯುಲರ್ ಹೆಸರು ಹೇಳಿದ್ದಾರೆ, ಅದನ್ನು ನಾನು ಗೃಹ ಮಂತ್ರಿಗಳಿಗೆ ಮಾತಾಡ್ತೇನೆ. ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಯ್ತು, ಸುಮ್ಮನೆ DCP ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರ ಅಂತ ಹೇಳಾರ, ಅದನ್ನು ನಾನು ಹೋಮ್ ಮಿನಿಸ್ಟ್ರಿಗೆ ನಾವು ಮಾತಾಡ್ತೀವಿ. CPI ಎಲ್ಲ ಇಂಥವ್ರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಬಿಟ್ಕೊಂಡು ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸ್ತಾ ಇದ್ದಾರೆ ಅಂತ ನಮ್ಮ ಹುಡುಗರು ಹೇಳಿದರು ಕಾರ್ಯಕರ್ತರು, ಅದನ್ನು ನಾನು ಮಾತಾಡ್ತೀನಿ ಗೃಹ ಮಂತ್ರಿಗಳಿಗೆ ಮಾತಾಡ್ತೀನಿ. ಇದು PI ಏನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ, ಈಗ ಬಂದವರು ಎಲೆಕ್ಷನ್ ಟೈಮ್ದಾಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಬಟ್ ನಿಜವಾದ ಯಾರಿದ್ದಾರೆ ಅವ್ರನ್ನ ಮಾಡಿಲ್ಲ ಅನ್ನೋ. ಅದಕ್ಕೆ ಹೇಳ್ತಿದ್ದೀನಲ್ರಿ ಸರ್, ನಾನು ಈ ನಮ್ಮ ಇಲಾಖೆ ಸಚಿವರೇನಿದಾರಲ್ಲ, ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಯಾರು ಏನು ಮಾಡ್ತಾರೆ ಅನ್ನೋದು ಏನು ಅವ್ರ ಸೀರಿಯಸ್ನೆಸ್ ಇಲ್ಲ. ಕರೆಕ್ಟಾಗಿ ಬರಬೇಕು, ನಿಲ್ಲಬೇಕು, ನಿಂತು ಯಾವ ಅಧಿಕಾರ ಮಾಡಿದ್ದಾರೆ ಅಂಥೇಳಿ ಅದಕ್ಕೊಂದು ಒಂದು ಸಮಿತಿ ರಚನೆ ಮಾಡಬೇಕು. ಹೆಂಗೆ SIT ಹೆಂಗೆ ಇಂಥವೆಲ್ಲ ಮಾಡ್ತಾರಲ್ಲ, ಇವನ್ನೆಲ್ಲ ಈಸಿ ತೊಗೊಬಾರ್ದು, ಕೆಲಸಕ್ಕೆ ಬರೋದೆಲ್ಲ SIT ಕೊಡ್ತಾರೆ. ಇಂಥವೆಲ್ಲ ಸೀರಿಯಸ್ ತೊಗೊಂಡು ಯಾರು ಇದಕ್ಕೆಲ್ಲ ಹೊಣೆ ಯಾರು ಅನ್ನೋದನ್ನು ಪತ್ತೆ. ಸುಮ್ಮನೆ ಒಂದೂವರೆ ತಿಂಗಳ ಮುಂಚೆ ಒಬ್ಬ ಅಧಿಕಾರಿ ಬಂದ ಅವ್ನು ಸಸ್ಪೆಂಡ್ ಮಾಡೋದು, DCP ಸಂಬಂಧ ಇಲ್ಲ ಅವ್ನು ಸಸ್ಪೆಂಡ್ ಮಾಡೋದು ಇವೆಲ್ಲ ಮಾಡಬಾರ್ದು. ರಿಯಾಲಿಟಿ ಏನಾಗಿದೆ, ಇವ್ರಿಗೆ ಯಾಕೆ ಅನ್ಯಾಯ ಆಯಿತು, ಎಲ್ಲಿ ತಪ್ಪು, ಗೃಹ ಇಲಾಖೆ ಎಲ್ಲಿ ತಪ್ಪು ಮಾಡಿದೆ ಅದನ್ನು ಪತ್ತೆ ಹಚ್ಚಿ ಆ್ಯಕ್ಷನ್ ತೊಗೋಬೇಕು ರೀ. ಸುಮ್ಮನೆ ಯಾರ್ಯಾರು ಬಂದವ್ರ ಮೇಲೆ ದೀಡ್ತು, ನಾವು ಹೇಳ್ದಂಗೆ 2 ತಿಂಗಳಿಂದ ಬಂದವ್ರು ಅವ್ರಿಗೆ ಏನು ಗೊತ್ತಿರುತ್ತೆ ಅಂಥವ್ರ ಮೇಲೆ ತೊಗೊಬಾರ್ದು. ಆಗ್ತಾ ಇಲ್ಲ ಅದು, ಅದನ್ನು ಕರೆಕ್ಟ್ ಸರ್ಕಾರ ಮಾಡಬೇಕ್ರಿ, ಅದನ್ನ ಗೃಹ ಇಲಾಖೆ ಮಾಡ್ಬೇಕು ಅದನ್ನ.